ಲೋಕಸಭೆ ಚುನಾವಣೆ ಘೋಷಣೆಯಾಗಿ ಬಹುತೇಕ ಒಂದು ವಾರಗಳ ನಂತರ ಜೆಡಿಎಸ್ ಪಕ್ಷ ಇದರ ಮೂಲಕ ಸಮ್ಮಿಶ್ರ ಪಕ್ಷದ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರ ಪ್ರಚಾರ ಅದ್ದೂರಿಯಾಗಿ ಶಿವಮೊಗ್ಗದಲ್ಲಿ ಆರಂಭವಾಗಿದೆ. ಇದೇ ಮೊದಲ ಬಾರಿಗೆ ಚುನಾವಣೆ ಘೋಷಣೆಯಾದ ನಂತರ ಸ್ವತಃ ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದ ಉದ್ಘಾಟನೆಗೆ ಆಗಮಿಸಿದರು. ಮಧು ಬಂಗಾರಪ್ಪ ಅವರಿಗೆ ಬೆಂಬಲವನ್ನು ಸೂಚಿಸಿದರು, ಅವರ ಪರವಾಗಿ ಎಲ್ಲ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸಿದರು. ಬಂದು ಬಾಂಧವರಿಗೆ ಕೈ ಮೂರು ಕೇಳ್ತೀನಿ, ಮಧು ಬಂಗಾರಪ್ಪ ಕರ್ಕೊಂಡು ನಿಲ್ಲಿಸಿದ್ವಿ, ಇಲ್ಲ ಅಲ್ಲೆಲ್ಲೋ ಯಾವುದೋ ಹೊರದೇಶದಲ್ಲಿ ಇಲ್ಲಿ ಬರಲೇಬೇಕು, ಕಾಗುತ್ತಿಲ್ಲ, ಹಠ ಮಾಡಿ ನೀನು ಕರೆಸು, ನನಗಿಂತ ಒಂದು ವರ್ಷ ದೊಡ್ಡ ಆಯ್ತಪ್ಪ ಅಂತ ಸ್ವಲ್ಪ ಹೇಳಿ. ನಮ್ಮ ಕಾಂಗ್ರೆಸ್ ಮೂರು ನಿಂದ್ರೆ ಮಾಡಲ್ಲ, ನಮ್ಮೊಂದು ನಾವು ನಿಂದ್ರೆ ಮಾಡಲ್ಲ, ಸ್ವಲ್ಪ ಹೇಳಿ. ಈ ದೇಶದ ತೀರ್ಮಾನವನ್ನು ಮುಂದಿನ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ತೀರ್ಮಾನ ಮಾಡುವ ಈ ಮಹಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಗೆಲ್ಲಬೇಕು. ನಮ್ಮ ಮಕ್ಕಳ ಇದರ ಜೊತೆಗೆ ದೇವೇಗೌಡ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡ ಕಾಗೋಡು ತಿಮ್ಮಪ್ಪ ಅವರನ್ನ ಭೇಟಿಯಾದರು, ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಅವರನ್ನು ಸಹ ಭೇಟಿಯಾಗಿ ಎಲ್ಲರ ಸಹಕಾರವನ್ನು ಕೇಳಿದರು. ಇದರ ಮೂಲಕ ಈ ಸಮಾವೇಶದ ಮೂಲಕ ಇನ್ನೊಂದು ಪ್ರಮುಖ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಧು ಬಂಗಾರಪ್ಪ ಹಾಗೂ ಸ್ವತಃ ಎಚ್ ಡಿ ದೇವೇಗೌಡರು ಮಾಡಿದ್ದಾರೆ. ಅದೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತ ಹೆಸರಾದ ಡಿ ಕೆ ಶಿವಕುಮಾರ್ ಅವರು ಉಪಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ತಂತ್ರವನ್ನು ಅನುಸರಿಸಲು ಶಿವಮೊಗ್ಗಕ್ಕೆ ಬರ್ತಾರ ಅಂತೇಳಿ ಶಿವಮೊಗ್ಗಕ್ಕೆ ಕಾರ್ಯಕ್ಷೇತ್ರದಂತೆ ದೇವೇಗೌಡರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದೇ ಬರ್ತಾರೆ ಅಂತೇಳಿ. ಇದರ ಜೊತೆಗೆ ಸಮಾವೇಶದಲ್ಲಿ ಮಧು ಬಂಗಾರಪ್ಪ ಅವರು ಸಹ ಮಾತಾಡ್ತಾ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ನನ್ನ ಎರಡು ಕಣ್ಣುಗಳಿದ್ದಂತೆ ಅಂದರು. ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವತಃ ಮಧು ಬಂಗಾರಪ್ಪ ಅವರನ್ನು ಶಾಸಕರನ್ನಾಗಿ ಪಕ್ಷದ ಟಿಕೆಟ್ ಕೊಟ್ಟು ಮಾಡಿದವರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಧು ಬಂಗಾರಪ್ಪರ ಜೊತೆಗೆ ಆತ್ಮೀಯ ಸಂಬಂಧ ಹೊಂದಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣವಿದೆ. ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾಗ ಬಂಗಾರಪ್ಪನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಅದೇ ಮೊದಲ ಬಾರಿ ಬಂಗಾರಪ್ಪ ಅವರು ಒಬ್ಬ ಯುವಕ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟಿದ್ದರು. ಬಂಗಾರಪ್ಪನವರ ಮೂಲಕ ರಾಜಕೀಯದಲ್ಲಿ ಮೇಲೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಮಧು ಬಂಗಾರಪ್ಪ ಅವರ ಕೈ ಹಿಡಿತಾರ? ನನಗೆ ಗೊತ್ತಿರೋ ಪ್ರಕಾರ ಮೂರನೇ ತಾರೀಕು ನಾಮಿನೇಷನ್ ಹಾಕ್ಬೇಕು ಅಂತ ಇದ್ದೀನಿ. ಅವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವಿಬ್ರು ಒಟ್ಟಿಗೆ ಬರ್ತೀವಿ ಮಧು. ಯಾಕೆಂದ್ರೆ ನನಗೆ ಇಬ್ರು ಕಣ್ಣಿದ್ದಂಗೆ ಅವರು, ಅವ್ರು ಬರಬೇಕು. ಯಾಕೆ ನಮ್ಮ ತಂದೆಯವರ ಒಂದು ಶಿಷ್ಯಂದ್ರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನನ್ನ ಅಣ್ಣನ ಸಂಬಂಧವಾಗಿರ್ತಕ್ಕಂಥ ಕುಮಾರಣ್ಣು ಅವರು ಇದ್ದಾಗ ಅವರ ಶಕ್ತಿಯನ್ನು ಬಂದಾಗ ನಾನು ಒಳ್ಳೆ ರೀತಿಯಲ್ಲಿ ಈ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದು. ಜೊತೆಗೆ ಮಧು ಬಂಗಾರಪ್ಪ ಅವರೇ ಪ್ರಕಟ ಮಾಡದಂತೆ ಇದೇ ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಗೆ ಉಪಸ್ಥಿತರಿರ್ತಾರೆ. ಇದರ ಮೂಲಕ ಸಮ್ಮಿಶ್ರ ಪಕ್ಷ ತಮ್ಮ ಅಭ್ಯರ್ಥಿಯ ಪರವಾಗಿ ದೊಡ್ಡ ದಾಳವನ್ನು ಉಳಿಸುತ್ತಾ ಮಧು ಬಂಗಾರಪ್ಪ ಅವರು ಇದರ ಮೂಲಕ ಎಷ್ಟು ಉಪಯೋಗವನ್ನು ಪಡೆದುಕೊಳ್ಳಬಲ್ಲರು, ಈ ಚುನಾವಣೆಯ ದಿನಗಳಲ್ಲಿ ಇದಕ್ಕೆ ಎಲ್ಲರಿಗೂ ಸಹ ಉತ್ತರ ಸಿಗಲಿದೆ.